Silli Lalli, Silli Lalli, Silli Lalli, wow, wow. ಪೇಷಂಟ್ ಜಾಸ್ತಿ ಆಗ್ಬಿಟ್ರೆ ಅವ್ರ ಮನೇನೆ ಮರ್ತು ಬಿಡ್ತಾರೆ. ಹೌದು, ನಾನು ಆಗಾಗ ಫೋನ್ ಮಾಡಿ ನೆನ್ಪು ಮಾಡ್ತಿರ್ತೀನಿ. ಲಲಿತಾ, ತಪ್ಪಾಯ್ತಕ್ಕ. ಲಲಿತಾಂಬ, ಏನು ನಿಮ್ಮ ಯಜಮಾನ್ರು ಸ್ವಲ್ಪನೂ ಕೋಆಪರೇಟೇ ಮಾಡಲ್ಲ? ಡಾಕ್ಟ್ರು ನನ್ನಂತೂ ಕರ್ಕೊಂಡು ಹೋಗ್ತಾರೆ. ಡಾಕ್ಟ್ರೆ, ನೀವು ಹೊರಡಿ. ಬಾಯ್. ನಿಜವಾಗ್ಲು ನಮ್ಮ ಯಜಮಾನ್ರು ನಾನ್ ಏನ್ ಹೇಳಿದ್ರು ಮಾಡೇ ಮಾಡ್ತಾರೆ. ಚಾಲೆಂಜ್ ಮರಿಬೇಡ. ಖಂಡಿತ ಇಲ್ಲಪ್ಪ. ಒಂದ್ ವೇಳೆ ನಿಮ್ ಯಜಮಾನ್ರು ಜೋಕರ್ ಆಗ್ಲಿಲ್ಲ ಅಂದ್ರೆ ಅವಾಗ ನಾನು ಸೋತೆ ಅಂತ ಒಪ್ಕೋತೀನಿ. ಸರಿ, ಹಾಗಿದ್ರೆ
ನಿಮ್ಮ ಯಜಮಾನ್ರು ಜೋಕರ್ ಆಗ್ಲಿ, ನಾನ್ ಬಂದ್ ನೋಡ್ತೀನಿ. ಶೋರ್, ಡನ್ ಡನ್. ಹೌದಾ ಲಲಿತ? ಹೂ, ಏನ್ ಮಾಡಿದ್ರು? ಡಾಕ್ಟ್ರೆ, ನಂಗ್ ತರಕಾರಿ ಹೆಚ್ಕೊಡಿ ಅಂದಿದ್ದಕ್ಕೆ ಹೋಗಿಲ್ಲ ಎರೆಹುಳ ಅಂತ ಬೈದ್ ಹೋದ್ರು. ನಂಗ್ ಸ್ವಲ್ಪನೂ ಹೆಲ್ಪ್ ಮಾಡಲ್ಲ ಗೊತ್ತಾ? ಲಲಿತ, ಡಾಕ್ಟರ್ನ ಕರ್ಕೊಂಡ್ ಹೋಗಿ ಅಡ್ಗೆ ಮನೆ ಕೆಲ್ಸ ಮಾಡಿಸ್ತಾರ? ಆ ಪ್ರಪಂಚದಲ್ಲಿರುವ ಎಲ್ಲಾ ಸ್ವೀಟ್ ಗಳನ್ನ ತಂದು ನಿನ್ ಸುತ್ತ ಜೋಡಿಸ್ಬಿಡ್ಲ ಇರ್ಬೇಕಿ ಅಂತ. ಕೇಳಿದ್ರೆ ಮಾಡ್ತೀರಾ? ಮಾಡ್ತೀನಿ. ಪ್ರಾಮಿಸ್? ಪ್ರಾಮಿಸ್ ಕಣೆ. ನನ್ಗೋಸ್ಕರ ನೀವು ಒಂದಿನದ ಮಟ್ಟಿಗೆ ಎಕ್ಸಾಕ್ಟ್ಲಿ ಕಂದ, ಇದು ಮಾತ್ರ ಸಾಧ್ಯನೇ ಇಲ್ಲ. ರೀ, ನೀವ್ ನನ್ ಮಾತ್ ಕೇಳಿಲ್ಲ ಅಂದ್ರೆ ನಾನೆಲ್ಲ ಪ್ಯಾಕ್ ಮಾಡ್ಕೊಂಡು ನನ್ ತವ್ರ ಮನೆಗೆ ಹೊರಟೋಗ್ತೀನಿ. ತಗೊಂಡು ಇಲ್ವೋ ನೆನಪಾಗ್ತಿಲ್ಲ ಮೇಡಮ್.
ಮೇಡಮ್ ಇರ್ಬೇಕಾದ್ರೆ ಲೆಕ್ಕ ಇಡೋ ಅವಶ್ಯಕತೆ ಇರಲ್ಲ. ಅದು ಸರಿನೆ. ಒಂದ್ ನಿಮಿಷ ರಂಗ್ನ. ನಿನ್ ಕೈಲಾಗಲ್ಲ ಅಂತ ರೇಗಿಸ್ತಾನೆ. ನೀವು ಒಂದ್ ವೇಳೆ ಆ ಮುಷ್ಟಿ ಕಾಳಗದಲ್ಲಿ ಸೋತ್ರೆ ಜೋಕರ್ ವೇಷ ಹಾಕ್ತೀನಿ ಅಂತ ಚಾಲೆಂಜ್ ಮಾಡಿ ವಿಟ್ಲ. ಓವರ್ ಕಾನ್ಫಿಡೆನ್ಸ್ ಮೇಲೆ ಅವನು ಚಾಲೆಂಜ್ ಹಾಕ್ತಾನೆ. ನೀವ್ ಅವ್ನ ಕಣ್ಣನ್ನೇ ನೋಡ್ತಾ ಸುಮ್ನೆ ಕೈನ ಹೀಗನ್ನಿ ಅವ್ನ್ ಸೋತೋಗ್ಬಿಡ್ತಾರೆ. ಆಮೇಲೆ ನಮ್ ಬಿಟ್ಲ ಅವನ್ ಮೇಲೆ ಚಾಲೆಂಜ್ ಮಾಡಿ ಗೆಲ್ಲೇಬೇಕು. ಆದ್ರೆ ಆ ಪೈಲ್ವನ್ ಎದುರು ನಮ್ ಬಿಟ್ಲ ಗೆಲ್ಲಕ್ ಸಾಧ್ಯನೇ ಇಲ್ಲ. ಡಾಕ್ಟ್ರು ಸೋತ್ರು ಜೋಕರ್ ವೇಷ ಹಾಕ್ಬೇಕು, ಚಾಲೆಂಜ್ ಮಾಡದೆ ಹೋದ್ರು ಜೋಕರ್ ವೇಷ ಹಾಕ್ಬೇಕು. ಯಾಕಂದ್ರೆ ಪೈಲ್ವಾನ್ ಗೆದ್ದೆ ಗೆಲ್ತಾನೆ, ಅವನ್ ಸೋಲ್ಸಕ್ ಸಾಧ್ಯ ಇಲ್ಲ. ಡಾಕ್ಟರ್ ಸೋಲ್ತಾರೆ, ಜೋಕರ್ ಆಗ್ತಾರೆ. ವಿಶಾಲು ಎಂತ ಒಳ್ಳೆ ಐಡಿಯಾ. ಈ ಪೈಲ್ವಾನ್ ಮೇಲೆ ಗೆಲ್ಲೋದು ಇಂಪಾಸಿಬಲ್ ಕಂದ. ಚಾಲೆಂಜ್ ನಾನ್ ರೆಡಿ. ಮಿಸ್ಟರ್ ಪೈಲ್ವಾನ್ ನೀವ್ ರೆಡಿನಾ? ನಾನ್ ರೆಡಿ. ಕುತ್ಕೊಳ್ಳಿ ಬನ್ನಿ. ಸೋತೆ. ನಾನಂತೂ ಗೆದ್ದೆ. ಇನ್ ನೀವ್ ಟ್ರೈ ಮಾಡಿ. ಕಂಡೀಷನ್ ಗೊತ್ತು ತಾನೆ ಅಣ್ಣ? ಒಪ್ಕೊಳಕ್ ಮುಂಚೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಯಾಕೋ ಕಂದ. ಗೆದ್ರು ಅಮ್ಮನ ಸೋತ್ರು ಅಮ್ಮನ ಏನ್ ಮಾಡ್ಲಪ್ಪ ಮುರಾರಿ?
ನೋಡಿ ನಮ್ ಡಾಕ್ಟರ್ ಇದಾರೆ, ಆದ್ರೆ ಅವ್ರು ಇಲ್ದೆ ಹೋದಾಗ ನಾನೇ ಟ್ರೀಟ್ಮೆಂಟ್ ಕೊಡೋದು. ನಮ್ ಡಾಕ್ಟರ್ ನಮ್ಮ ಹತ್ರ ಏನು ಪ್ರಯೋಜನ ಇಲ್ಲ. ಆ ಮೂರನೇ ಕ್ರಾಸ್ ಅಲ್ಲಿ ಒಬ್ಬ ಸಾಯ್ತಾ ಇದ್ದಾನೆ. ನೀವ್ ಈ ಡ್ರೆಸ್ ಹಾಕೊಂಡು ಬಂದು ಅವ್ನಿಗೆ ಒಂದು ಇಂಜೆಕ್ಷನ್ ಕೊಟ್ರೆ ಖುಷಿಯಾಗಿ ಸಾಯ್ತಾನೆ. ಈ ಡ್ರೆಸ್ ಅಲ್ಲಿ ಬಂದ್ರೆ ಕೆಲ್ಲ ಹೊಡಿತಾರೆ ಕಣ, ಒಳ್ಳೆ ಕಾಸ್ ಕೊಡ್ತಾರೆ ಬನ್ನಿ. ಹೇಗಿದ್ರು ನೀವ್ ಇಡೀ ದಿನ ಈ ಜೋಕರ್ ಡ್ರೆಸ್ ಎಲ್ಲ ಇರ್ಬೇಕಲ್ವಾ, ಹಾಗಂತ ಪೇಷಂಟ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇರಕ್ಕಾಗತ್ತಾ? ಸಮಾಧಾನ ಸಮಾಧಾನ, ಯಾಕೆ ಹಿಂಗ್ ಕಿರ್ಚಾಡ್ತಾ ಇದ್ರಿ? ನೀವು ಆರೋಗ್ಯ ಚೆಕಪ್ ಮಾಡ್ಸ್ಕೊಳಕ್ ತಾನೇ ಬಂದಿರೋದು? ಇಲ್ಲ, ಇವ್ರಿಗೆ ಬುದ್ಧಿ ಕಲ್ಸಕ್ ಬಂದಿರೋದು. ನೀವ್ ಇನ್ನೊಂದ್ಸಲ ಏನಾದ್ರು ಈ ತರ ಜೋಕರ್ ಡ್ರೆಸ್ ಹಾಕೊಂಡು ಬೀದಿಯಲ್ಲ ಒಡ್ಡಾಡೋದ್ ಕಂಡ್ವಿ, ನಿಮ್ ಗತಿ ಅಷ್ಟೇ. ಇಕ್ಕಳಕ್ಕು ಡಾಕ್ಟರ್ ಈಗಾಗಲೇ ಸುಸ್ತಾಗಿದ್ದಾರೆ, ಅವ್ರು ಕುಡಿಯೋದಕ್ಕೆ ನೀರು, ನನಗೆ ತಿನ್ನೋದಕ್ಕೆ ಏನಾದ್ರು ತಗೊಂಡು ಬರೋದು.